ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮಗೆ ಈ ವಿಡಿಯೋದಲ್ಲಿ ನಿಮ್ಮಲ್ಲಿ ಏನಾದರೂ 20-30 ಸೈಟ್ ಇದ್ದರೆ, ನಿಮ್ಮಲ್ಲಿ 20-30 ಸೈಟ್ ಇದ್ದರೆ ನೀವೊಂದು ಸಿಂಪಲ್ಲಾಗಿ ಒಂದು ಮನೆ ಕಟ್ಕೊಳ್ಬೇಕು. ಅದರಲ್ಲಿ ನೀವು 450 ಅಡಿ ಆಗೋಷ್ಟು ನೀವೇನಾದರೂ ಒಂದು ಮನೆ ಕಟ್ಕೊಳ್ಬೇಕಂದ್ರೆ, ಕಡಿಮೆ ಬಡ್ಜೆಟಲ್ಲೂ ಕೂಡ ನೀವೊಂದು ಮನೆ ಕಟ್ಕೊಳ್ಬೇಕಂದ್ರೆ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ನಾನು ಈ ವಿಡಿಯೋದಲ್ಲಿ ನಿಮಗೆ 2 BHK ಮನೇನ 450 ಅಡಿಯಲ್ಲಿ ನೀವು ಯಾವ ರೀತಿ ಕಟ್ಕೊಳ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತಿದ್ದೀನಿ. ಮತ್ತು ಆ ಥರ ಮನೆ ಕಟ್ಟೋದಕ್ಕೆ ನಿಮಗೆ ಎಷ್ಟು ಹಣ ಬೇಕಾಗುತ್ತೆ ಅದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ನಿಮಗೆ ಈ ರೀತಿ ಕಾಣಿಸುತ್ತೆ, ನಿಮ್ಮಲ್ಲಿ ಒಂದು 20-30 ಸೈಟ್ ಇದ್ದರೆ ನೀವು ಈ ರೀತಿಯ ಒಂದು ಮನೇನ ಕಟ್ಕೊಳ್ಬೋದು. ಇದರಲ್ಲಿ ಒಂದು ಹಾಲ್ ಇರುತ್ತೆ, ಒಂದು ಕಿಚನ್ನು, ಮತ್ತು ಒಂದು ಕಾಮನ್ ಬಾತ್ರೂಮ್ ಇರುತ್ತೆ, ಮತ್ತು 2 ಸಣ್ಣ ರೀತಿಯ ಬೆಡ್ರೂಮ್ಗಳಿರುತ್ತೆ, ಮತ್ತು ನಿಮಗೆ ಮೇಲಿನ ಫ್ಲೋರ್ಗೆ ಹೋಗೋಕ್ಕೆ ನಿಮಗೆ ಸ್ಟೇರ್ ಕೇಸು ಆಚೆ ಕಡೆಯಿಂದನೇ ಬಂದಿರುತ್ತೆ. ಇದು ಈಸ್ಟ್ ಫೇಸಿಂಗ್ ಸೈಟ್ ಆಗಿರೋದ್ರಿಂದ ನಿಮಗೆ ಈ ರೀತಿ ಬರುತ್ತೆ. ನಿಮಗೆ ಇಲ್ಲಿ ಗೇಟ್ ಇರುತ್ತೆ, ನಿಮಗೆ ಇಲ್ಲಿ ಗೇಟ್ ಇರುತ್ತೆ. ಗೇಟಲ್ಲಿ ನೀವು ಸಣ್ಣ ಪುಟ್ಟ ಬೈಕ್ಗಳನ್ನ ಇಲ್ಲಿ ನಿಲ್ಲಿಸ್ಕೊಳ್ಬೋದು. ಇದಾದ ಮೇಲೆ ನಿಮಗೆ ಇಲ್ಲಿ ಎಂಟ್ರೆನ್ಸ್ ಸಿಗುತ್ತೆ, ನಿಮಗೆ ಇಲ್ಲಿ ಎಂಟ್ರೆನ್ಸು ಹಾಲಲ್ಲಿ ಇರುತ್ತೆ. ಈ ಕಾಮನ್ ಬಾತ್ರೂಮ್ ಬಂದುಬಿಟ್ಟು 2 ಬೆಡ್ರೂಮ್ಗಳಿಗೂ ಕಾಮನ್ ಆಗಿರುತ್ತೆ, ನೀವು ಕಾಮನ್ ಯೂಸೇಜ್ ಇರ್ಬೋದು. ಮತ್ತು ಇಲ್ಲಿ ನಿಮಗೆ ಕಿಚನ್ ಬರುತ್ತೆ. ನಿಮ್ಗೆ ಟೋಟಲ್ಲಾಗಿ ಗ್ರೌಂಡ್ ಫ್ಲೋರಲ್ಲಿ ಬಿಲ್ಟಪ್ ಏರಿಯಾ 450 ಅಡಿ ಕಟ್ತೀರಾ, ಅದರಲ್ಲಿ 2 BHK ಮನೇನ ನೀವು ಸಿಂಪಲ್ಲಾಗಿ ಕಟ್ಕೊಳ್ಬೋದು. ನಾನು ನಿಮಗೆ ಈಗ ತಿಳಿಸ್ಕೊಡ್ತೀನಿ, ನೀವು ಈ ಥರ ಒಂದು ಮನೆ ಕಟ್ಟಬೇಕಂದ್ರೆ ನಿಮಗೆ ಎಷ್ಟು ಹಣ ಬೇಕಾಗುತ್ತೆ, ನೀವು ಯಾವ್ಯಾವ ಸ್ಟೇಜಲ್ಲಿ ನಿಮಗೆ ಎಷ್ಟು ಹಣ ಬೇಕಾಗುತ್ತೆ, ಟೋಟಲ್ಲಾಗಿ ನೀವು ಎಷ್ಟು ರಫಾಗಿ ಎಷ್ಟು ಹಣ ಇಟ್ಕೊಂಡಿರಬೇಕು, ಈ ರೀತಿಯ ಒಂದು ಪ್ಲಾನ್ ಇರುವ ಮನೆಯನ್ನು ಕಟ್ಕೊಳ್ಬೇಕಂದ್ರೆ ನಿಮ್ಮಲ್ಲಿ ಎಷ್ಟು ಮಿನಿಮಮ್ ಒಂದು ಹಣ ಇರಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಸೂಪರ್ ಸ್ಟ್ರಕ್ಚರ್ ರೆಡಿ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ಮನೆಗೆ ಸೂಪರ್ ಸ್ಟ್ರಕ್ಚರ್ ರೆಡಿ ಮಾಡ್ಕೊಳ್ಳೋದು ಅಂದರೆ ಫೌಂಡೇಶನ್ ಹಾಕೋದು, ಮತ್ತು ಕಾಲಮ್ಸ್ ಮತ್ತು ಪಿಲ್ಲರ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳೋದು, ಸ್ಟೇರ್ ಕೇಸ್ ಮಾಡ್ಕೊಳ್ಳೋದು, ಮತ್ತು ರೂಫಿಂಗ್ ಹಾಕೊಳೋದು, ಕಂಪ್ಲೀಟ್ ಇದನ್ನು ಸೂಪರ್ ಸ್ಟ್ರಕ್ಚರ್ ಅಂತಾರೆ. ನಿಮಗೆ ಸುಮಾರು 140,000 ರೂಪಾಯಿಗಳು ನಿಮಗೆ ಸೂಪರ್ ಸ್ಟ್ರಕ್ಚರ್ಗೇ ಬೇಕಾಗುತ್ತೆ. ಇಲ್ಲಿ ಬಂದುಬಿಟ್ಟು ನೀವು ಗೋಡೆಗಳು ಪ್ಲಾಸ್ಟ್ರಿಂಗ್ ಏನೂ ಮಾಡಿರೋದಿಲ್ಲ, ಜಸ್ಟ್ ಪಾಯ ಹಾಕ್ಕೊಂಡು, ಪಿಲ್ಲರ್ಗಳು ಹಾಕ್ಕೊಂಡು, ಕಾಲಮ್ ಹಾಕ್ಕೊಂಡು, ಸ್ಟೇರ್ ಕೇಸ್ ಹಾಕ್ಕೊಂಡು, ರೂಪ್ ಹಾಕ್ಕೊಳ್ಳೋಷ್ಟೊತ್ತಿಗೆ ನಿಮಗೆ 140,000 ರೂಪಾಯಿಗಳು ನಿಮಗೆ ಬೇಕಾಗುತ್ತೆ. ಅದೇ ರೀತಿಯಲ್ಲಿ ನೀವು ಎಲ್ಲ ಸೂಪರ್ ಸ್ಟ್ರಕ್ಚರ್ ರೆಡಿ ಆಗಿಬಿಟ್ಮೇಲೆ ನೀವು ಅದರಲ್ಲಿ ವಾಲ್ಸ್ ಎಲ್ಲನೂ ಪಾರ್ಟಿಷನ್ ಮಾಡ್ಕೊಳ್ಬೇಕಾಗುತ್ತೆ. ವಾಲ್ಸ್ ಎಲ್ಲ ಕಟ್ಬಿಟ್ಟು ಅದರಲ್ಲಿ ಪಾರ್ಟಿಷನ್ ಮಾಡ್ಕೊಳ್ಳೋದಕ್ಕೆ ನಿಮಗೆ 6 ಇಂಚು ಸಿಮೆಂಟ್ ಬ್ರಿಕ್ಸಲ್ಲಿ ನೀವು ಕಟ್ಟೋಂಗಿದ್ರೆ ನಿಮಗೆ ಸುಮಾರು ಹತ್ರ 60,000 ರೂಪಾಯಿ ನಿಮಗೆ ಬೇಕಾಗುತ್ತೆ, ಎಲ್ಲ ವಾಲ್ ಕನ್ಸ್ಟ್ರಕ್ಷನ್ ಎಲ್ಲ ಫಿನಿಶ್ ಮಾಡ್ಕೊಳ್ಳೋದಕ್ಕೆ. ವಾಲ್ ಕನ್ಸ್ಟ್ರಕ್ಷನ್ ಎಲ್ಲ ಕಟ್ಬಿಟ್ಟು ಮತ್ತು ಅದಕ್ಕೆ ಒಳಗಡೆ ಮತ್ತು ಆಚೆಗಡೆ ಪ್ಲಾಸ್ಟ್ರಿಂಗ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಸುಮಾರು 50,000 ರೂಪಾಯಿ ಹಣಗಳು ನಿಮಗೆ ಬೇಕಾಗುತ್ತೆ. ನಿಮ್ಮ ಮನೆ 450 ಅಡಿ ಜಾಗಕ್ಕೂ ನೀವು ಫ್ಲೋರ್ ಟೈಲ್ಸ್ ಹಾಕ್ಕೊಳ್ಬೇಕು. ಅದೇ ರೀತಿಯಲ್ಲಿ ನೀವು ಕಿಚನ್ ಟೈಲ್ಸು, ಬಾತ್ರೂಮ್ ಟೈಲ್ಸು ಎಲ್ಲ ಹಾಕೊಳೋದಕ್ಕೆ ನಿಮಗೆ ಸುಮಾರು ಹತ್ರ 50,000 ರೂಪಾಯಿ ಹಣ ನಿಮಗೆ ಬೇಕಾಗುತ್ತೆ. ನೀವು ಫ್ಲೋರಿಂಗ್ಸ್ ಹಾಕೊಳೋದಕ್ಕೆ, ನಿಮ್ಮ ಮನೆಗೆ ಫ್ಲೋರಿಂಗ್ಸು ಮತ್ತು ವಾಲ್ ಟೈಲ್ಸ್ ಹಾಕ್ಸ್ಕೊಳೋದಕ್ಕೆ. ಅದೇ ರೀತಿಯಲ್ಲಿ ಸಿಂಪಲ್ಲಾಗಿ ವುಡ್ ವರ್ಕ್ ಮಾಡ್ಕೊಳಂಗಿದ್ರೆ ನಿಮಗೆ 130,000 ರೂಪಾಯಿ ಬೇಕಾಗುತ್ತೆ. ಸಿಂಪಲ್ಲಾಗಿ ವುಡ್ ವರ್ಕ್ ಅಂದರೆ ನೀವು ಬೇವಿಂದು ಆದರೂ ಆಗಿರ್ಬೋದು, ಇಲ್ಲಾಂದರೆ ಸಾಲ್ ವುಡ್ಡಲ್ಲಿ ಆದರೂ ಆಗಿರ್ಬೋದು, ನೀವು ಕಿಟಕಿಗಳು ಮಾಡ್ಕೊಳ್ಬೋದು. ಅದೇ ರೀತಿಯಲ್ಲಿ ಫ್ರಂಟ್ ಡೋರು ಲೋಕಲ್ ಟೀಕ್ ಹಾಕ್ಕೊಳ್ಬೋದು, ಮತ್ತು ಬೇರೆ ಎಲ್ಲ ಡೋರ್ಗಳು ಕೂಡ ನೀವು ರೆಡಿಮೇಡ್ ಡೋರ್ಸ್ ಹಾಕ್ಕೊಂಡ್ರೆ ನಿಮಗೆ ಇಷ್ಟು ಮೊತ್ತದ ಹಣ ನಿಮಗೆ ಬೇಕಾಗುತ್ತೆ ನಿಮ್ಮ ಮನೆಗೆ ಎಲ್ಲ ವುಡ್ ವರ್ಕ್ ಮುಗಿಸ್ಕೊಳೋದಕ್ಕೆ. ಅದೇ ರೀತಿಯಲ್ಲಿ ಪೇಂಟಿಂಗ್ ಮಾಡಿಸ್ಕೊಳೋದಕ್ಕೆ ಒಳಗಡೆ ಮತ್ತು ಆಚೆಗಡೆ ಸಿಂಪಲ್ ಆಗಿರೋ ಪೇಂಟಿಂಗ್ ಮಾಡಿಸ್ಕೊಳೋದಕ್ಕೆ ನಿಮಗೆ ಸುಮಾರು 55,000 ರೂಪಾಯಿ ಬೇಕಾಗುತ್ತೆ. ಅದೇ ರೀತಿಯಲ್ಲಿ ನೀವು ಎಲೆಕ್ಟ್ರಿಕಲ್ ಐಟಮ್ಸ್ ಹಾಕ್ಕೊಂಡು, ಬೇಸಿಕ್ ಸ್ವಿಚಸ್ ಎಲ್ಲ ಹಾಕ್ಸ್ಕೊಂಡು, ಬೇಸಿಕ್ ವೈರಿಂಗ್ ಎಲ್ಲ ಮುಗಿಸ್ಕೊಳ್ಬೇಕಂದ್ರೆ ನಿಮಗೆ ಸುಮಾರು 50,000 ರೂಪಾಯಿ ಬೇಕಾಗುತ್ತೆ. ಅದೇ ರೀತಿಯಲ್ಲಿ ನಿಮ್ಮ ಮನೆಗೆ ಪ್ಲಂಬಿಂಗು ಮತ್ತು ಸ್ಯಾನಿಟ್ರಿ ಎಲ್ಲ ಮುಗಿಸ್ಕೊಳೋದಕ್ಕೆ ನಿಮ್ಮಲ್ಲಿ ಒಂದು ಬಾತ್ರೂಮ್ ಇರುತ್ತೆ, ಒಂದು ಕಿಚನ್ಗೆ ಎಲ್ಲ ಥರ ಪ್ಲಂಬಿಂಗ್ ಎಲ್ಲನೂ ರೆಡಿ ಮಾಡಿಸ್ಕೊಂಡು, ವಾಶ್ ಬೇಸಿನ್ ಕೊಳಿಸ್ಕೊಂಡು, ಮತ್ತು ಕಮೋಡು ಗಿಮೋಡ್ ಎಲ್ಲ ಫಿಟ್ಟಿಂಗ್ ಮಾಡಿಸ್ಕೊಂಡು, ಮತ್ತು ಆಚೆ ಕಡೆ ಡ್ರೈನೇಜು ಪೈಪ್ಸು ಎಲ್ಲ ಹಾಕ್ಸ್ಕೊಳೋದಕ್ಕೆ ನಿಮಗೆ ಸುಮಾರು ಒಂದು 50,000 ರೂಪಾಯಿಗಳು ಬೇಕಾಗುತ್ತೆ. ಇಷ್ಟೆಲ್ಲನೂ ನಿಮಗೆ ಟೋಟಲ್ಲಾಗಿ ಆರ್ಡ್ ಮಾಡಿದರೆ ನಿಮಗೆ ಸುಮಾರು 585,000 ರೂಪಾಯಿ ಬೇಕಾಗುತ್ತೆ. ಇದು ಟೋಟಲ್ ಕಾಸ್ಟು ನೀವು ಮನೆ ಕಟ್ಕೊಳ್ಬೇಕಾದ್ರೆ, ಯಾಕಂದರೆ ಈಗ ಕರೋನಾ ಟೈಮ್ ಇರೋದ್ರಿಂದ ನಿಮಗೆ ಸ್ವಲ್ಪ ರೇಟು ಜಾಸ್ತಿ ಬೀಳುತ್ತೆ, ಯಾಕಂದರೆ ಎಲ್ಲ ಸ್ಟೀಲು
ಸಿಮೆಂಟು ಎಲ್ಲ ರೇಟ್ಗಳು ಜಾಸ್ತಿ ಆಗಿರೋದ್ರಿಂದ ನಿಮಗೆ ಸುಮಾರು ಇಷ್ಟು ಬೀಳ್ಬೋದು ಈಗ 585,000 ರೂಪಾಯಿಗಳು. ಅದೇ ರೀತಿಯಲ್ಲಿ ಇದು ಬಿಟ್ಟು ಕೂಡ ನಿಮಗೆ ಮತ್ತಷ್ಟು ಖರ್ಚುಗಳು ಬೀಳುತ್ತೆ. ಒಂದು ಮನೆ ಮುಗಿಸ್ಕೊಳ್ಬೇಕಂದ್ರೆ ಅವ್ಯಾವ ಅಂದರೆ ಸಂಪು ಒಂದು ಕಟ್ಕೊಳ್ಬೇಕಾಗುತ್ತೆ, ನೀವು ಎಷ್ಟು ಲೀಟ್ರು ಸಂಪ್ ಕಟ್ಕೊಳ್ಬೇಕು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದೇ ರೀತಿಯಲ್ಲಿ ವಾಟರ್ಗೆ ಏನು ಅನುಕೂಲ ಮಾಡ್ಕೊಂಡಿದ್ದೀರಾ, ಬೋರ್ವೆಲ್ ಹಾಕ್ಕೊಂಡಿದ್ದೀರಾ ಇಲ್ಲಾಂದರೆ ನಗರಸಭೆಯಿಂದ ನೀವು ವಾಟರ್ ಕನೆಕ್ಷನ್ ತೊಗೊಂಡಿದ್ದೀರಾ ಅದಕ್ಕೂ ಎಕ್ಸ್ಟ್ರಾ ಚಾರ್ಜಸ್ ಕಟ್ಟಬೇಕಾಗುತ್ತೆ. ವಾಟರ್ ಕನೆಕ್ಷನ್ ತೊಗೊಳೋದಕ್ಕೆ ಅದಕ್ಕೂ ನೀವು ಅಮೌಂಟ್ನ ಪಕ್ಕಕ್ಕೆ ಎತ್ತಿಟ್ಕೊಂಡಿರ್ಬೇಕಾಗುತ್ತೆ. ಅದೇ ರೀತಿಯಲ್ಲಿ ಬೆಸ್ಕಾಮಿಂದ ಎಲೆಕ್ಟ್ರಿಕಲ್ ಕನೆಕ್ಷನ್ ತೊಗೊಳೋದಕ್ಕೆ ಎಷ್ಟು ಕಿಲೋ ವ್ಯಾಟ್ ಪವರ್ ತೊಗೊಳ್ತೀರೋ ಅದಕ್ಕೆ ತಕ್ಕಂತೆ ನೀವು ಡಿಪಾಸಿಟು ಮತ್ತು ಮೀಟ್ರದೆಲ್ಲ ಬೈ ಮಾಡಬೇಕಾಗುತ್ತೆ. ಅದನ್ನು ನೀವು ಮೈಂಡಲ್ಲಿ ಇಟ್ಕೊಳ್ಬೇಕು. ಮತ್ತು ನಾನು ಇಲ್ಲೇನು ವಾರ್ಡ್ರೋಬ್ಸು ಗಿಡ್ರೋಬ್ಸು ಏನು ಎಸ್ಟಿಮೇಷನ್ ಕೊಟ್ಟಿಲ್ಲ ಇದರಲ್ಲಿ. ಆದ್ದರಿಂದ ನೀವು ನಿಮ್ಮ ಮನೆಗೆ ವಾರ್ಡ್ರೋಬ್ಸು ಎಲ್ಲ 2 ಬೆಡ್ರೂಮ್ಗಳಿಗೂ ವಾರ್ಡ್ರೋಬ್ಸ್ ಮಾಡ್ಕೊಳ್ಬೇಕು, ಮತ್ತು ನಿಮ್ಮ ಕಿಚನ್ಗೂ ಕಬೋರ್ಡ್ಸು ಎಲ್ಲ ಮಾಡಿಸ್ಕೊಳ್ಬೇಕಂದ್ರೆ ನಿಮಗೆ ಅದು ಎಕ್ಸ್ಟ್ರಾ ಖರ್ಚಾಗುತ್ತೆ. ಅದೇ ರೀತಿಯಲ್ಲಿ ಅಪ್ರೂವಲ್ಸು ನಿಮ್ಮ ಬಿಲ್ಡಿಂಗ್ ಪ್ಲಾನ್ಗೆ ಅಪ್ರೂವಲ್ ಎಲ್ಲ ತೊಗೊಳ್ಬೇಕಂದ್ರೆ ನಿಮಗೆ ಸ್ವಲ್ಪ ಎಕ್ಸ್ಟ್ರಾ ಖರ್ಚಾಗುತ್ತೆ. ಆದ್ದರಿಂದ ನೀವು ಸುಮಾರು 6.5-7 ಲಕ್ಷದವರೆಗೂ ಇಟ್ಕೊಂಡಿದ್ರೆ ನೀವು ಈ ಎಲ್ಲ ಕೆಲಸಗಳನ್ನ ಮುಗಿಸ್ಕೋಬೋದು. ಸಂಪು, ವಾಟರು, ಎಲೆಕ್ಟ್ರಿಕಲ್ಲು, ಇಂಟೀರಿಯರು, ಅಪ್ರೂವಲ್ಸ್ ಎಲ್ಲ ತೊಗೊಂಡು ಸುಮಾರು ಒಂದು 7 ಲಕ್ಷ ರೂಪಾಯಿವರೆಗೂ ನೀವು ಹಣ ಇಟ್ಕೊಂಡಿದ್ರೆ ನೀವು ಈಸಿಯಾಗಿ ನೀವು ಒಂದು 20-30 ಒಂದು ಒಂದು 20-30 ನೀವು 450 ಅಡಿ ಸ್ಕ್ವೇರ್ ಫೀಟ್ ಇರೋ ಒಂದು ಮನೇನ, ಬ್ಯೂಟಿಫುಲ್ ಮನೇನ ನೀವೊಂದು 6 ತಿಂಗಳಲ್ಲಿ ನೀವು ಕಟ್ಕೊಂಡು ಅದರಲ್ಲಿ ಆರಾಮಾಗಿ ವಾಸವನ್ನು ಕೂಡ ಮಾಡಿಕೊಳ್ಬೋದು. ಆದ್ದರಿಂದ ನೀವು ಈ ಥರ ಒಂದು ಮನೆ ಕಟ್ಟಬೇಕಂದ್ರೆ ಒಂದು 6-7 ಲಕ್ಷ ರೂಪಾಯಿ ಅಂತೂ ನೀವು ಖಂಡಿತವಾಗಿ ಈ ಮನೆ ಕಟ್ಕೊಳೋದಕ್ಕೆ ಇಟ್ಕೊಂಡಿದ್ರೆ ನಿಮಗೆ ಸಲೀಸಾಗಿ ಒಂದು ಮನೆ ಆನ್ ಟೈಮಲ್ಲಿ ಕಂಪ್ಲೀಟಾಗಿ ಮುಗಿಯುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಾನು ಎಲ್ಲ ಪ್ರತಿಯೊಂದು ಡೀಟೇಲ್ಸು ನಿಮಗೆ ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತವಾಗಿ ಲೈಕ್ ಮಾಡಿ, ಮತ್ತು ನೀವು ನಮ್ಮ ಸಕ್ಸಸ್ ಲೋಕಾ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲ ಮುಂದಿನ ವಿಡಿಯೋಗಳು ನಿಮಗೆ ಖಂಡಿತವಾಗಿ ಸಿಗುತ್ತೆ. ನಾವು ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೆ ಬಾಯ್.